ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಪೂರ್ವ ಸಿದ್ಧತೆ ನಡೀತಾ ಇದೆ. ನಗರ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್, ಕೇಂದ್ರ ವಿಭಾಗ ಡಿಸಿಪಿ ಚಂದ್ರಗುಪ್ತ, ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್, ಬೆಂಗಳೂರು ಜಿಲ್ಲಾಧಿಕಾರಿ ಶಂಕರ್ ಭೇಟಿ ನೀಡಿ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದರು. ನಂತರ ನಗರ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್, ಜಿಲ್ಲಾಧಿಕಾರಿ ವಿ ಶಂಕರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮೈದಾನ ಸುತ್ತಮುತ್ತ ಭದ್ರತೆಗಾಗಿ 9 ಡಿಸಿಪಿ, 16 ಎಸಿಪಿ, 1002 ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಸುರಕ್ಷತೆಗಾಗಿ 56 ಸಿಸಿ ಕ್ಯಾಮೆರಾ ವ್ಯವಸ್ಥೆ ಹಾಗೆ 4 ಬ್ಯಾಗೇಜ್ ಸ್ಕ್ಯಾನರ್ ಸಂಚಾರ ನಿಯಂತ್ರಣ ವ್ಯವಸ್ಥೆ ಮಾಡಲಾಗಿದೆ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಂಪೂರ್ಣವಾಗಿ ಮೈದಾನವನ್ನ ಸಿದ್ಧಗೊಳಿಸಲಾಗಿರುತ್ತೆ. ಅದ್ರ ಜೊತೆಗೆ ಶಾಮಿಯಾನ ಮತ್ತು ವೇದಿಕೆ ನಿರ್ಮಾಣ ಮತ್ತೆ ಬ್ಯಾರಿಕೇಡಿಂಗ್ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ವೇದಿಕೆಗೆ ಅಲಂಕಾರಿಕ ಬ್ರಾಸ್ ಪರಿಕರಗಳನ್ನು ಅಳವಡಿಸಲಾಗಿರುತ್ತೆ. ಧ್ವಜಾರೋಹಣ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. 8:58 ಕರೆಕ್ಟ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ. ನಂತರ 9 ಧ್ವಜಾರೋಹಣ ಆಗುತ್ತೆ. ಅದೇ ಸಮಯದಲ್ಲಿ ಹೆಲಿಕಾಪ್ಟರ್ ಇಂದ ಪುಷ್ಪಗುಚ್ಛಗಳನ್ನ ಅರ್ಪಿಸುವಂತ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಧ್ವಜಾರೋಹಣ ಆದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಪೆರೇಡ್ ಅನ್ನ ವೀಕ್ಷಣೆ ಮಾಡ್ತಾರೆ. ಪೆರೇಡ್ ವೀಕ್ಷಣೆ ಮಾಡಿದ ನಂತರ ಕರ್ನಾಟಕ ಜನತೆಗೆ ಒಂದು ಸಂದೇಶವನ್ನು ಸಹ ಅವರ ಒಂದು ಭಾಷಣದ ಮುಖಾಂತರ ತಿಳಿಸಲಿದ್ದಾರೆ. ನಂತರ ಅದನ್ನ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯಿಂದ ಸ್ವಾತಂತ್ರ್ಯ ದಿನಾಚರಣಾ ಸಮಾರಂಭವಾಗಿ ಪೊಲೀಸ್ ಇಲಾಖೆಯಿಂದ 9 ಜನ ಡಿಸಿಪಿಗಳು, 16 ಜನ ಎಸಿಪಿಗಳು, 51 ಜನ ಇನ್ಸ್ಪೆಕ್ಟರ್ಗಳು, 92 ಜನ ಸಬ್ ಇನ್ಸ್ಪೆಕ್ಟರ್ಗಳು, ಅದರಲ್ಲದೆ ಸುಮಾರು 1200 ಜನ ವಿವಿಧ ರ್ಯಾಂಕ್ಗಳ ಪೊಲೀಸರನ್ನು ನಾವು ಈ ಪೆರೇಡ್ ಮೈದಾನದ ಬಂದೋಬಸ್ತಕ್ಕಾಗಿ ನಿಯೋಜನೆ ಮಾಡಿದ್ದೀವಿ. ಇದಲ್ಲದೆ ಸುಮಾರು 56 ಸಿಸಿಟಿವಿ ಕ್ಯಾಮೆರಾಗಳನ್ನು ಸಹ ಈ ಸಮಾರಂಭಕ್ಕಾಗಿ ಕೊಡ್ತಾ ಇದ್ದೀವಿ. ಈ ಪೆರೇಡ್ ಮೈದಾನದಲ್ಲೇ 8 ಸಶಸ್ತ್ರ ಬಲ ತುಕಡಿಗಳು ಈ ಪೆರೇಡ್ ಮೈದಾನಕ್ಕಾಗಿ ಪ್ರತ್ಯೇಕವಾಗಿ ನಿಯೋಜಿಸಲಾಗಿದೆ. ಇದಲ್ಲದೆ ನಗರಾದ್ಯಂತ ಸುಮಾರು 40 ಪೊಲೀಸ್ ತುಕಡಿಗಳನ್ನು ಬಂದೋಬಸ್ತಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಂಗಳೂರಿನ ಮಾಣಿಕ್ ಷಾ ಮೈದಾನ ಈಗಾಗಲೇ ಪೂರ್ವ ಸಿದ್ಧತೆ ನಡೀತಾ ಇದೆ ಸ್ವತಂತ್ರ ದಿನಾಚರಣೆಗೋಸ್ಕರ. ಭದ್ರತಾ ವ್ಯವಸ್ಥೆ ನೋಡೋದಾದ್ರೆ ಈ ಬಾರಿ ಯಾವೆಲ್ಲ ಅಲ್ಲಿ ಪರ್ಯಾಯ ಕ್ರಮಗಳನ್ನು ಹಾಗೆ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಅಂತ? ಎಸ್ ಪ್ರಭು, ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ನಗರದ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ನಲ್ಲಿ ಈಗಾಗಲೇ 3 ದಿವಸಗಳಿಂದ ಒಂದು ಭಾರಿ ಭದ್ರತೆ ಕೂಡ ಮತ್ತೆ ಹಾಗೆ ಸಿದ್ಧತೆ ಕೂಡ ನಡೀತಾ ಇರುವಂತದ್ದು. ಏನು ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ನಗರ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ಹಾಗೇನೆ ಜಿಲ್ಲಾಧಿಕಾರಿ ವಿ ಶಂಕರ್ ಅವರ ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು. ಅಂದ್ರೆ ಯಾವ ರೀತಿಯಲ್ಲ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಹೇಳಿದ್ರು. ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿ ಈಗಾಗಲೇ ಪೊಲೀಸರು ಮುನ್ನೆಚ್ಚರಿಕೆಯಾಗಿ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಕೂಡ ಏನು 9 ಡಿಸಿಪಿಗಳು, 16 ಎಸಿಪಿಗಳು, ಹಾಗೆ 1200 ಸಿಬ್ಬಂದಿಗಳು ಈಗಾಗಲೇ ನೇಮಕವಾಗಿದ್ದಾರೆ. ಸುಮಾರು ಮೈದಾನದಲ್ಲಿ 50 ಹೆಚ್ಚು ಸಿಸಿಟಿವಿಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಹಾಗೆಯೇ ಏನು ನಗರದಲ್ಲಿ
ತುಪ್ಪಳಿಗಳು ಕೂಡ ಒಂದು ಹದಿನ ಕಣ್ಣೆ ಇಡುತ್ತೆ. ಆದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಯಾವೆಲ್ಲ ಭದ್ರತೆ ವ್ಯವಸ್ಥೆಗಳನ್ನು ಮಾಡಲಾಗುತ್ತೋ ಅಂತಹ ಭದ್ರತೆ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿರುವಂತದ್ದು. ಮತ್ತೊಂದು ಕಡೆ ನಾಡಿದ್ದು 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಅಗತ್ಯ ಯಾವೆಲ್ಲ ಪೂರ್ವ ತಯಾರಿಗಳನ್ನು ಮಾಡಲಾಗುತ್ತೆ. ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಮಾಹಿತಿಗೆ.